ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಈ ದೇಶ ಕಂಡ ಅತ್ಯುತ್ತಮ ಬಂಗಾರದ ಉದ್ಯಮಿಗಳಲ್ಲಿ ಇವರು ಒಬ್ರು. ಇದೀಗ ದೇಶದ ಯಾವುದೇ ಭಾಗದಲ್ಲಿ ನೋಡಿದ್ರು ಚಿನ್ನದ ಉದ್ಯಮದಲ್ಲಿ ಬೊಮ್ಮನಹಳ್ಳಿ ಬಾಬು ಅವರ ಹೆಸರು ಚಿರಪರಿಚಿತ. ಯಾವ ಶ್ರೀಮಂತಿಕೆ ಅಥವಾ ಆಡಂಬರವಿಲ್ಲದ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಅವರು ಇಂದು ದಿನವೊಂದಕ್ಕೆ ಕೋಟಿಗಟ್ಟಲೆ ವ್ಯವಹಾರ ಮಾಡುವ ಬಂಗಾರದ ದಣಿಯವರು. 1972 ಜುಲೈ ತಿಂಗಳ 13ನೇ ತಾರೀಕಿನಂದು ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿ ಪ್ರದೇಶದಲ್ಲಿ ಜನಿಸಿದ ಇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಹೆಚ್ಚಾಗಿ ಮೈಗೂಡಿಸಿಕೊಂಡು ಸಮಾಜದಲ್ಲಿನ ನಿರುದ್ಯೋಗ ಹಾಗೂ ಅಸಮಾನತೆಯ ವಿರುದ್ಧ ಹೋರಾಟಕ್ಕಿಳಿಯುವ ಮೂಲಕ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಅವರದೇ ಸಾರಥ್ಯದಲ್ಲಿ ಅಖಿಲ ಭಾರತ ದಲಿತ ಮೈನಾರಿಟಿ ಸಂಘ ಎಂಬ ಸಂಘಟನೆಯೊಂದನ್ನು ಸ್ಥಾಪಿಸುತ್ತಾರೆ. ಆ ಮೂಲಕ ಸಮಾಜದಲ್ಲಿನ ನೊಂದವರ ನಿರುದ್ಯೋಗಿಗಳ ಸಹಾಯಕ್ಕೆ ಹಲವಾರು ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತನ್ನ ಬಿರುಸಿನ ಕಾರ್ಯತಂತ್ರದ ಮೂಲಕ ಈ ಸಂಘಟನೆಯು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಪಡೆಯುತ್ತದೆ. ಅಂದಿನ ಕೇಂದ್ರ ಮಂತ್ರಿಯಾಗಿದ್ದ ರಾಮ್ ವಿಲಾಸ್ ಪಾಸ್ವಾನ್ ಕಾರ್ಯಕ್ರಮವೊಂದಕ್ಕೆ ಬೆಂಗಳೂರಿಗೆ ಬಂದಾಗ ಈ ಸಂಘಟನೆಯನ್ನ ಕೊಂಡಾಡಿದ್ದರೂ ಕೂಡ ಈ ಮಟ್ಟಿಗಿನ ಪ್ರಚಾರವನ್ನ ತನ್ನ ಕಾರ್ಯವೈಖರಿಯಿಂದ ಈ ಸಂಘಟನೆ ಹೊತ್ತಿತ್ತು. ಹೀಗಿರುವಾಗ ಈ ಯುವ ನಾಯಕರಾದಂತಹ ಬೊಮ್ಮನಹಳ್ಳಿ ಬಾಬು 2013 ಅಟಿಕಾ ಗೋಲ್ಡ್ ಕಂಪನಿ ಎಂಬ ಬಂಗಾರದ ಉದ್ಯಮವನ್ನ ಸ್ಥಾಪಿಸುವ ಮೂಲಕ ತನ್ನ ಬದುಕಿನಲ್ಲಿ ಮಹತ್ತರವಾದ ಸಾಧನೆಗೆ ಕೈ ಹಾಕುತ್ತಾರೆ. ಆ ಮೂಲಕ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಯಶಸ್ವಿಯೂ ಆಗುತ್ತಾರೆ. ಸದ್ಯ ದೇಶದ ಪ್ರಮುಖ 100 ಹೆಚ್ಚು ನಗರಗಳಲ್ಲಿ ಸುಮಾರು 200 ಹೆಚ್ಚು ಶಾಖೆಗಳಲ್ಲಿ ಚಿನ್ನದ ಉದ್ಯಮ ನಡೆಸುತ್ತಿದ್ದು ಭಾರತದ ನಂಬರ್ 1 ಗೋಲ್ಡ್ ಖರೀದಿ ಕಂಪನಿಯಾಗಿದೆ ಈ ಅಟಿಕಾ ಗೋಲ್ಡ್ ಕಂಪನಿ. ಈ ಮಹಾನ್ ಸಾಧಕನ ಹುಟ್ಟು ಹಬ್ಬವೆಂದು ಈ ಪ್ರಯುಕ್ತ ಅವರ ಅಭಿಮಾನಿಗಳ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು.